ಬಿಜೆಪಿ ಅವರು ಕೋಮು ಗಲಭೆ ಮಾಡಿಸ್ಲಿಕ್ಕೆ ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಪ್ಪ, ಅವರು ರಾಜಕೀಯ ಪಕ್ಷ, ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಮಾಡಿದ ಅನುಭವ ಇದೆ. ಅವರು ಕೂಡ ಅಧಿಕಾರ ಹಿಡಿಬೇಕು ಅಂತ ತಮ್ಮದೇ ಆದಂಥ ಸೂತ್ರವನ್ನು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ನಾವು ಕೂಡ ಬಹಳ ವರ್ಷದಿಂದ ಇವತ್ತು ಆಡಳಿತ ನಡೆಸಿದ್ದರು. ಕಾಂಗ್ರೆಸ್ ಪಕ್ಷವನ್ನು ಪುನಃ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋ ನಮ್ಮ ಆಸಕ್ತಿ ಇದೆ, ಆಶೆನೂ ಇದೆ. ಅದಕ್ಕೆ ನಾವು ಸರ್ವ ಸಿದ್ಧತೆಯನ್ನು ಮಾಡ್ತೇವೆ. ಅದು ಬೇರೆ ಅವರವ್ರ ಓಮ್. ನಾನು ಯಾಕಂತ ಹೇಳಿದ್ರೆ, ಯಾರಿಗೆ ಯಾವುದು ಲಾಭ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಾತ್ಯತೀತವಾದವನ್ನು ಎತ್ತಿ ಹಿಡ್ಕೊಂಡು ಬಂದಿರತಕ್ಕಂಥ ಪಕ್ಷ. ನಾವು ಇವೆಲ್ಲವನ್ನು ಮೀರಿ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ಏನು ಗೊಂದಲ ಇಲ್ಲ, ಎಲ್ಲ ಸರಿ. ಅದು ಪಕ್ಷಕ್ಕೆ ಬಿಟ್ಟಿದೆ ವಿಚಾರ.